ಬೋಗನ್ವಿಲ್ಯ, ಪೇಪರ್ ಫ್ಲವರ್, ಕಾಗದದ ಹೂವು, ಈ ಗಿಡದ ಬಗ್ಗೆ ನಾನಿವತ್ತು ಸ್ವಲ್ಪ ಮಾಹಿತಿನ ಕೊಡ್ತೀನಿ. ಇದರ ಕಟಿಂಗನ್ನು ಹೇಗೆ ಹಾಕೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಜಯ. ಫ್ರೆಂಡ್ಸ್, ನೀವು ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿದೆ, ಈ ವಿಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ, ನೀವು ನೋಡ್ಬೋದು. ನಾನು ತುಂಬಾ ಗಾರ್ಡನ್ ವಿಡಿಯೋಸ್ಗಳನ್ನು ಮಾಡಿದ್ದೀನಿ. ಫ್ರೆಂಡ್ಸ್, ಒಂದು ಲೈಕ್ ಮಾಡಿಬಿಡಿ, ನಿಮ್ಮ ಲೈಕ್ ನನಗೆ ಪ್ರೋತ್ಸಾಹ ಕೊಡುತ್ತೆ, ಹೊಸ ಹೊಸ ವಿಡಿಯೋಗಳನ್ನು ಮಾಡಲಿಕ್ಕೆ ನನಗೆ ಸ್ಫೂರ್ತಿ ಬರುತ್ತೆ. ಇದು ವರ್ಷ ಪೂರ್ತಿ ಹೂ ಬಿಡುತ್ತೆ, ಹಾಗಾಗಿ ನಾವು ಈಗ ಮಳೆಗಾಲ ಶುರುವಾಗೋಕ್ಕೂ ಮುಂಚೆ ಈ ಕಟಿಂಗನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಹಾಗಾಗಿ ನಾನಿವತ್ತು ಇದರ ಕಟಿಂಗನ್ನು ಹಾಕ್ಕೊಳ್ತೀನಿ. ಬನ್ನಿ ನೋಡೋಣ ಯಾವ ರೀತಿ ಕಟಿಂಗನ್ನು ತೊಗೋಬೇಕು ಅಂತ. ಕಟಿಂಗ್ ಹಾಕಲಿಕ್ಕೆ ನೋಡಿ, ನಾನಿಲ್ಲಿ ನಮ್ಮನೇಲಿ ಒಂದೇ ಕಲರ್ ಇತ್ತು, ನಾನಿವತ್ತು ಬೇರೆ ಕಡೆಯಿಂದ ತಂದ್ಕೊಂಡಿದ್ದೀನಿ ಎರಡು ಕಲರ್ ಕಟಿಂಗನ್ನು. ಇದು ನೋಡಿ ಉದ್ದ ಕಟಿಂಗ್ ಆಗಿದೆ. ನಾನು ಇಷ್ಟೊಂದು ಉದ್ದ ಕಟಿಂಗನ್ನು ನಾನು ಹಾಕಲ್ಲ. ಮತ್ತು ನಾವಿಲ್ಲಿ ಯಾವ ರೀತಿ ಕಟಿಂಗನ್ನು ತೊಗೋಬೇಕು ಅಂದರೆ ನೋಡಿ, ನಾನು ಎಲ್ಲ ಕಟಿಂಗನ್ನು ಹಾಕ್ತೀನಿ, ಆದರೆ ತುಂಬ ಬೆಳೆದಿರಬಾರ್ದು ಮತ್ತು ತುಂಬ ಎಳೆ ಕಟಿಂಗ್ ಆಗಿರಬಾರ್ದು, ಸ್ವಲ್ಪ ಬ್ರೌನ್ ಆಗಿರಬೇಕು. ಆ ರೀತಿ ಕಟಿಂಗು ಚೆನ್ನಾಗಿ ಜರ್ಮಿನೇಟ್ ಆಗುತ್ತೆ. ಹಾಗಾಗಿ ನಾನಿಲ್ಲಿ ಒಂದೇ ಕವರಲ್ಲಿ ಒಂದಷ್ಟು ಕಟಿಂಗನ್ನು ಹಾಕ್ಕೊಳ್ತೀನಿ. ತುಂಬ ಬೆಳೆದಿರೋಂಥ ಕಟಿಂಗನ್ನು ಎಸೆಯೋ ಬದಲು ನಾನೀಗ ಅದನ್ನು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ನೋಡಿ, ಈ ಎಲೆಗಳನ್ನೆಲ್ಲ ತೆಕ್ಕೊಬಿಡ್ತೀನಿ. ಈ ರೀತಿ 5 inch ಆದರೂ ಉದ್ದ ಇರಬೇಕು, ಆ ರೀತಿ ಕಟಿಂಗನ್ನು ತೊಗೋಬೇಕು. ನಾವಿಲ್ಲಿ ತುಂಬ ಉದ್ದ ಕಟಿಂಗನ್ನು ತೊಗೊಂಡ್ರೆ ತುಂಬ ಚೆನ್ನಾಗಿರಲ್ಲ, ಹಾಗಾಗಿ ತುಂಬ ಉದ್ದ ಗಿಡ ಆಗಿಬಿಡತ್ತೆ. ಆಮೇಲೆ ನಾವು ಈಗ ಈ ಕಟಿಂಗನ್ನು ಹಾಕ್ಕೊಂಡ್ರೆ, ನಾವು ಅಕ್ಟೋಬರಲ್ಲಿ ಇದರ ರಿಪೋರ್ಟಿಂಗ್ ಮಾಡಿಕೊಂಡ್ರೆ ನಮಗೆ ಅಕ್ಟೋಬರ್ ನಂತರ ಇದು ಹೂವಾಗಲಿಕ್ಕೆ ಶುರುವಾಗುತ್ತೆ. ಹಾಗೆ ಮೇದಲ್ಲೆಲ್ಲ ತುಂಬಾ ಚೆನ್ನಾಗಿ ಹೂವಿರುತ್ತೆ, ಮತ್ತು ಯಾವಾಗಲೂ ಹೂವಿರುತ್ತೆ ಈ ಗಿಡದಲ್ಲಿ. ಮತ್ತು ನಾವು ಇದನ್ನು ಪಾಟಲ್ಲಿ ಕೂಡ ಕಟ್ ಮಾಡ್ತಾ ಇದ್ದರೆ ತುಂಬ ಚೆನ್ನಾಗಿ ಬುಷಿಯಾಗಿ ಬರುತ್ತೆ. ಪಾಟಲ್ಲಿ ಕೂಡ ಇದನ್ನು ನಾವು ಬೆಳೆಸ್ಕೋಬೋದು. ತುಂಬ ಜನರಿಗೆ ಗೊತ್ತಿರಲ್ಲ ಪಾಟಲ್ಲಿ ನಾವು ಇದನ್ನು ಬೆಳೆಸ್ಬೋದು ಅಂತ. ತುಂಬ ದೊಡ್ಡದಾಗಿ ಬೆಳೆಯುತ್ತೆ ಅಂತ ಯಾರೂ ಇದನ್ನು ಅಷ್ಟೊಂದು ಮನೆಗಳಲ್ಲಿ ಬೆಳೆಸೋಕ್ಕೆ ಹೋಗಿರಲ್ಲ. ಹಾಗಾಗಿ ನಾನಿವತ್ತು ಇದ್ರ ವಿಡಿಯೋ ಮಾಡ್ತಾ ಇದ್ದೀನಿ. ಇದನ್ನು ನಾನು ಪಾಟಲ್ಲೇ ಬೆಳೆಸ್ಕೊಂಡಿದ್ದೀನಿ. ತುಂಬ ನಾವು ಯಾವಾಗಲೂ ಅದನ್ನು ಕಟಿಂಗ್ ಮಾಡ್ತಾ ಬಂದರೆ ಅದನ್ನು ಪುಟ್ಟ ಗಿಡಕ್ಕೆ ಹೂವಾಗಂತೆ ಮಾಡ್ಬೋದು, ಅದು ಸಣ್ಣ ಗಿಡಕ್ಕೆ ಹೂವಾಗುತ್ತೆ, ನಾವು ಕಟಿಂಗ್ ಮಾಡ್ತಾ ಇರಬೇಕಾಗತ್ತೆ ಅಷ್ಟೇ. ನಾನಿಲ್ಲಿ ಕವರನ್ನು ತೊಗೊಂಡಿದ್ದೀನಿ, ನೀವು ಬೇಕಾದರೆ ಪಾಟಲ್ಲೇ ಅದನ್ನು ನೆಟ್ಕೋಬೋದು, ನೀವು ಬೇಕಾದರೆ ಕೊಕ್ಕೋಪೀಟಲ್ಲಿ ಕೂಡ ಈ ಕಟಿಂಗನ್ನು ಬೆಳೆಸ್ಕೋಬೋದು. ಆದರೆ ನಾನಿಲ್ಲಿ ಪಾಟಿಂಗ್ ಮಿಕ್ಸ್ನೇ ತೊಗೋತೀನಿ. ಪಾಟಿಂಗ್ ಮಿಕ್ಸ್ಗೆ ನಾನಿಲ್ಲಿ ಸ್ವಲ್ಪ ಮರಳು ಮತ್ತು ಭತ್ತದ ಹೊಟ್ಟು, ಸ್ವಲ್ಪ ಗೊಬ್ಬರ, 1.5% ಗೊಬ್ಬರ. ಕಟಿಂಗನ್ನು ಬೆಳೆಸಬೇಕಾದ್ರೆ ತುಂಬ ಗೊಬ್ಬರ ಹಾಕೋದು ಬೇಕಾಗಲ್ಲ, ಹಾಗಾಗಿ ಮಣ್ಣನ್ನು ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಕವರ್ಗೆ ಹಾಕ್ಕೊಳ್ತೀನಿ. ಆಲ್ರೆಡಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಕವರ್ಗೆ 1/4 ಭಾಗ ಆದರೂ ನಾನು ಇಲ್ಲಿ ಹಾಕ್ಕೋಬೇಕಾಗತ್ತೆ ಪಾಟಿಂಗ್ ಮಿಕ್ಸನ್ನು. 1/4 ಭಾಗ ನಾವು ಇದನ್ನು ಪಾಟಿಂಗ್ ಮಿಕ್ಸ್ನ ಹಾಕ್ಕೊಂಡು ನಾನು ಕಟಿಂಗನ್ನು ಬೆಳೆಸ್ಕೊಂಡಿದ್ದೀನಿ. ನಾನು ಆಲ್ರೆಡಿ ಮೊದಲೇ ತೋರಿಸಿದ್ದೀನಲ್ಲ, ಆ ಪೇಪರ್ ಫ್ಲವರನ್ನು ನಾನು ಹೋದ ವರ್ಷ ಇದೇ ಟೈಮಲ್ಲಿ ಬೆಳೆಸ್ಕೊಂಡಿದ್ದೆ. ಹಾಗೆ ನಾನು ಅದನ್ನು ಅಕ್ಟೋಬರಲ್ಲಿ ರಿಪೋರ್ಟಿಂಗ್ ಮಾಡಿ ಆಮೇಲೆ ಚೆನ್ನಾಗಿ ಹೂ ಬಿಡ್ತಾ ಇದ್ದೆ. ನಾವು ಅದಕ್ಕೆ ಗೊಬ್ಬರ ಮತ್ತು ತಿಂಗಳಿಗೆ ಒಂದು ಸಾರಿ ಗೊಬ್ಬರ ಮತ್ತು ಲಿಕ್ವಿಡನ್ನು ಹಾಕ್ತಾ ಇದ್ದೀನಿ. ನಾನು ಯಾವುದೇ ಲಿಕ್ವಿಡ್ ಮಾಡಿದರೂ ಅದಕ್ಕೆ ಹಾಕ್ತೀನಿ, ಯಾಕಂದರೆ ಅದಕ್ಕೆ ಎಲ್ಲ ಲಿಕ್ವಿಡು ಹಾಕ್ಬೋದು. ಅದು ಯಾವಾಗಲೂ ಹೂವಾಗುವಂಥ ಗಿಡಕ್ಕೆ ನಾವು ಫರ್ಟಿಲೈಸರ್ಗಳನ್ನು ಸ್ವಲ್ಪ ಜಾಸ್ತಿನೇ ಕೊಡಬೇಕಾಗತ್ತೆ. ನಾನು ಇದರ ರಿಪೋರ್ಟಿಂಗ್ ಮಾಡೋ ವಿಡಿಯೋನ ಮುಂದೆ ನಾನು ಮಾಡೋವಾಗ ಹಾಕ್ತೀನಿ. ಹಾಗೆ ನೋಡಿ, ನಾನಿಲ್ಲಿ ಕವರ್ಗೆ ಮಣ್ಣನ್ನು ತುಂಬಿಸ್ಕೊಂಡು ನಾನಿಲ್ಲಿ ಅಲೋವೆರಾ ದಂಟನ್ನು ತೊಗೊಂಡಿದ್ದೀನಿ. ಇದು ರೂಟಿಂಗ್ ಹಾರ್ಮೋನ್ ಆಗಿ ಕೆಲಸ ಮಾಡುತ್ತೆ, ಹಾಗಾಗಿ ನಾನು ಅಲೋವೆರಾ ಜೆಲ್ಲಲ್ಲಿ ಈ ಕಟಿಂಗನ್ನೆಲ್ಲ ಡಿಪ್ ಮಾಡಿ ಕಟಿಂಗನ್ನು ಹಾಕ್ಕೊಳ್ತೀನಿ. ಅದು ತುಂಬ ಚೆನ್ನಾಗಿ ಬೇರು ಬರಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ, ಹಾಗಾಗಿ ಈ ಜೆಲ್ಲಲ್ಲಿ ಡಿಪ್ ಮಾಡಬೇಕಾಗತ್ತೆ. ನಾವು ಡಿಪ್ ಮಾಡಿ ಗಿಡ ಕಟಿಂಗನ್ನು ಹಾಕ್ಕೋಬೇಕು. ನಾನಿಲ್ಲಿ ಒಂದೇ ಕವರಲ್ಲಿ 1-5 to 6 ಕಟಿಂಗನ್ನು ಹಾಕ್ಕೊಳ್ತೀನಿ. ಅದು ಎಲ್ಲವೂ ಬೇರು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ತುಂಬ ಬ್ರೌನ್ ಆಗಿರೋವಂಥ ಕಟಿಂಗ್ ಒಂದೊಂದು ಸಾರಿ ಬರುತ್ತೆ, ಒಂದೊಂದು ಸಾರಿ ಬರಲ್ಲ, ತುಂಬ ಎಳೆಯ ಕಟಿಂಗೂ ಬರಲ್ಲ.
ಹಾಗಾಗಿ ನಾನಿಲ್ಲಿ ಎಲ್ಲವನ್ನು ಒಂದೇ ಕವರಲ್ಲಿ ಹಾಕ್ಕೊಳ್ತೀನಿ. ಆಮೇಲೆ ಅದು ಬೇರು ಬಂದು ಚಿಗುರು ಬಂದರೆ ನಾವು ಇದನ್ನು ಬೇರೆ ಬೇರೆ ಪಾಟ್ಗೆ ಶಿಫ್ಟ್ ಮಾಡ್ಕೋಬೋದು. ಹಾಗಾಗಿ ನಾನಿಲ್ಲಿ ಎಲ್ಲ ಕಟಿಂಗನ್ನು ಒಂದೇ ಕವರಲ್ಲಿ ನೆಡ್ತೀನಿ. ನೋಡಿ, ನಾನಿಲ್ಲಿ ನೆಟ್ಟು ಸ್ವಲ್ಪ ಪ್ರೆಸ್ ಮಾಡಿದ್ದೀನಿ. ಪ್ರೆಸ್ ಮಾಡಿದಾಗ ಮಾತ್ರ ಚೆನ್ನಾಗಿ ಬೇರು ಬರುತ್ತೆ. ನಾವು ನೆಟ್ ಮೇಲೆ ಆ ಕಟಿಂಗು ಯಾವುದೇ ಕಾರಣಕ್ಕೂ ಲೂಸ್ ಆಗಬಾರ್ದು, ಮತ್ತು ಶೇಕ್ ಆಗಬಾರ್ದು. ಮತ್ತು ಈ ಕಟಿಂಗನ್ನೆಲ್ಲ ನೆಟ್ ಮೇಲೆ ನಾವು ಒಂದು ಕಡೆ ಇಟ್ಟು ಬಿಡಬೇಕು. ಹಾಗೆ ನಾವು ಅದನ್ನು ಒಂದೊಂದು ಕಡೆ ಶಿಫ್ಟ್ ಮಾಡೋದು, ಮತ್ತೆ ಮತ್ತೆ ಅದನ್ನು ತೆಗೆದಿಡೋದು ಮಾಡಿದರೆ ಅದು ತುಂಬ ಲೂಸಾಗಿ ಅದು ಚೆನ್ನಾಗಿ ಬೇರು ಬರಲ್ಲ. ಬೇರು ಬಂದರೂ ಕೂಡ ಕಟ್ಟಾಗಿಬಿಡತ್ತೆ. ಹಾಗಾಗಿ ನಾವು ಇದನ್ನು ಒಂದು ಕಡೆ ಇಟ್ಟ ಮೇಲೆ ಅದನ್ನು ಮತ್ತೆ ಮತ್ತೆ ಶೇಕ್ ಮಾಡಿದರೆ ತುಂಬ ಚೆನ್ನಾಗಿ ಬರಲ್ಲ. ಅದು ಚಿಗುರು ಬಂದರೂ ಕಟ್ಟಾಗಿ ಸತ್ತೋಗ್ಬಿಡತ್ತೆ. ಮತ್ತೆ ಬೇರು ಬಂದಿದೆಯೋ ಇಲ್ವೋ ಅಂತ ಕಿತ್ತು ನೋಡೋದು ಹಾಗೆಲ್ಲ ಮಾಡಬೇಡಿ. ನಮಗೆ ಕುತೂಹಲ ಅದು ಬೇರು ಬಂದಿರತ್ತಾ ಇಲ್ವಾ ಅಂತ. ಆದರೆ ಆ ಕುತೂಹಲಕ್ಕೆ ನಾವು ಈ ಕಟಿಂಗನ್ನು ಕಿತ್ತರೆ ಮತ್ತೆ ಬೇರು ಬಂದಿರೋದು ಕೂಡ ಕಟ್ಟಾಗಿ ಸತ್ತೋಗ್ಬಿಡತ್ತೆ. ಹಾಗಾಗಿ ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ನೋಡಿ, ನಾನಿಲ್ಲಿ ಎಲ್ಲ ಕಟಿಂಗನ್ನು ಒಂದೇ ಕವರ್ ಒಳಗಡೆ ಆಲ್ಮೋಸ್ಟ್ ಜಾಗ ಇರೋ ಕಡೆ ಎಲ್ಲ ಕಟಿಂಗ್ ನೆಟ್ಟು ಪ್ರೆಸ್ ಮಾಡಿ ನೀರು ಹಾಕಿ ಮತ್ತೆ ಪ್ರೆಸ್ ಮಾಡಬೇಕು. ಯಾಕಂದರೆ ನೀರು ಹಾಕಿದ ಮೇಲೆ ಮತ್ತೆ ಸ್ವಲ್ಪ ಲೂಸ್ ಆಗುತ್ತೆ. ನೀರು ಹಾಕಿ ಪ್ರೆಸ್ ಮಾಡಿದಾಗ ಸ್ವಲ್ಪ ಟೈಟಾಗಿ ಬರುತ್ತೆ ಗಿಡ, ತುಂಬ ಚೆನ್ನಾಗಿ ಬರುತ್ತೆ. ಜೂನ್ದಲ್ಲಿ ನಾವು ತುಂಬ ಕಟಿಂಗ್ಗಳನ್ನು ಹಾಕೋಬೋದು. ಇದು ಗ್ರೋವಿಂಗ್ ಪೀರಿಯಡ್ ಅಂತಲೇ ಹೇಳ್ಬೋದು. ಹಾಗಾಗಿ ನಾವು ದಾಸವಾಳ, ಗುಲಾಬಿ, ಆಲ್ಮೋಸ್ಟ್ ಎಲ್ಲ ರೀತಿಯ ಕಟಿಂಗನ್ನು ನಾವೀಗ ಹಾಕ್ಕೋಬೋದು. ನೋಡಿ, ನಾನಿಲ್ಲಿ ನೀರು ಹಾಕಿ ಸ್ವಲ್ಪ ಜಾಸ್ತಿನೇ ನೀರು ಹಾಕಬೇಕು ಇವತ್ತು. ಆಮೇಲೆ ಅದು ಒಣಗಿದೆ ಅಂತ ಗೊತ್ತಾದ ಮೇಲೆ ನೀರು ಹಾಕಿ. ಡೈಲಿ ತುಂಬ ನೀರು ಹಾಕಿದರೆ ಕೊಳತು ಹೋಗ್ಬಿಡತ್ತೆ. ಹಾಗಾಗಿ ಸ್ವಲ್ಪ ಡ್ರೈ ಆದರೆ ಮಾತ್ರ ನೀರು ಹಾಕಿ. ಒಳಗಡೆ ಶಾಖ ಉತ್ಪತ್ತಿಯಾಗಿದ್ದರೆ ಮಾತ್ರ ಬೇರು ಬರುತ್ತೆ. ಹಾಗಾಗಿ ಈ ಟೈಮಲ್ಲಿ ಸ್ವಲ್ಪ ಹೀಟೂ ಇರುತ್ತೆ, ಮತ್ತು ಸ್ವಲ್ಪ ಸ್ವಲ್ಪ ಮಳೆನೂ ಬರ್ತಾ ಇರುತ್ತೆ. ಈ ಟೈಮಲ್ಲಿ ಎಲ್ಲ ಕಟಿಂಗು ಚೆನ್ನಾಗಿ ಬರೋ ಕಾರಣ ಅದೇ. ಈ ಕಟಿಂಗಿಗೆಲ್ಲ ಬೇಕಾಗುವಂಥ ವಾತಾವರಣ ಈ ಟೈಮಲ್ಲಿ ಚೆನ್ನಾಗಿರುತ್ತೆ. ಈ ರೀತಿ ಪ್ರೆಸ್ ಮಾಡಿ ನೋಡಿ, ನಾನು ಯಾವ ರೀತಿ ಪ್ರೆಸ್ ಮಾಡ್ತೀನಿ ಅಂತ. ಎಲ್ಲ ಕಟಿಂಗನ್ನು ಪ್ರೆಸ್ ಮಾಡಿ ಒಂದು ಕಡೆ ಇಟ್ಬಿಡ್ತೀನಿ. ಈಗ ಸದ್ಯಕ್ಕೆ ನಾನು ಇದನ್ನು ಮುಟ್ಟೋಕೆ ಹೋಗಲ್ಲ. ಈ ವಿಡಿಯೋದಲ್ಲಿ ನಾನು ಬೋಗನ್ವಿಲ್ಯ ಗಿಡದ ಬಗ್ಗೆ ಸ್ವಲ್ಪ ಮಾಹಿತಿನ ಕೊಟ್ಟಿದ್ದೀನಿ. ಇನ್ನೇನಾದರೂ ಮಾಹಿತಿ ಬೇಕಾದರೆ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ಹೊಸ ವಿಡಿಯೋಗಳ ಜೊತೆ ಬರ್ತೀನಿ.